ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಹೆಡ್ಲೈನ್ಸ್. ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಇನ್ನು ಬಾಕಿ ಇರೋದು ಕೇವಲ ಒಂದು ತಿಂಗಳು ಮಾತ್ರ. ಈ ಟೈಮಲ್ಲಿ ಭಾರತ ತಂಡ ಪ್ರಕಟವಾಗಿದೆ. ಬಿ ಸಿ ಸಿ ಐ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ಇವತ್ತಿನ ಅಂದರೆ ಮುಂಬರುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಭಾರತ ತಂಡವನ್ನು ಪ್ರಕಟಣೆ ಮಾಡಿದೆ. ಈ ಹಿಂದೆ ನಮಗೆ ಗೊತ್ತು, ಏಷ್ಯಾ ಕಪ್ಪಲ್ಲಿ ಭಾರತ ತಂಡ ಒಂದಷ್ಟು ಪ್ರಯೋಗಗಳನ್ನು ಮಾಡೋದಕ್ಕೆ ಅಂತ ಹೋಗಿ ಕೈ ಸುಟ್ಕೊಂಡು ಫೈನಲಿಗೆ ಹೋಗೋದನ್ನು ಬಿಟ್ಟು ಸೂಪರ್ ಫೋರಿಂದಲೇ ಹೊರಗಡೆ ಬಿದ್ದು ಭಾರತಕ್ಕೆ ಹಿಂದಿರುಗಿದ್ದಾಯಿತು. ಈಗ ಮುಂಬರೋದು ಅಂತ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಒಂದು ಸರಣಿ, ಅದಾದಮೇಲೆ ಸೌತ್ ಆಫ್ರಿಕಾ ವಿರುದ್ಧ ಒಂದು ಸರಣಿ. ಅದಾದ ನಂತರ ಆಸ್ಟ್ರೇಲಿಯಾಕ್ಕೆ ಭಾರತೀಯ ಆಟಗಾರರು ಹೋಗ್ತಾರೆ, ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡ್ತಾರೆ. ಹೀಗಾಗಿ ಇವತ್ತು ಟೀಮನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾದರೆ ಈ ಟೀಮಲ್ಲಿ ಯಾರಿಗೆಲ್ಲ ಸ್ಥಾನ ಸಿಕ್ಕಿದೆ, ಅವರ ಸ್ಟ್ರೆಂತ್ ಏನು, ಮೈನಸ್ ಏನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈಗಾಗಲೇ ನಿರೀಕ್ಷೆ ಇದ್ದಂತೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ ಮುಂದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ 16ರಿಂದ ಶುರುವಾಗುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ, ಕೆ ಎಲ್ ರಾಹುಲ್ ಅವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಇರ್ತಾರೆ, ಸೂರ್ಯಕುಮಾರ್ ಯಾದವ್ ಅವರು ಇರ್ತಾರೆ, ಅದಾದ ನಂತರ ದಿನೇಶ್ ಕಾರ್ತಿಕ್ ಅವರು ಇರ್ತಾರೆ, ದೀಪಕ್ ಹೂಡಾ ಇರ್ತಾರೆ, ರಿಷಭ್ ಪಂತ್ ಇರ್ತಾರೆ, ಹಾರ್ದಿಕ್ ಪಾಂಡ್ಯ ಇರ್ತಾರೆ, ರವಿಚಂದ್ರನ್ ಅಶ್ವಿನ್ ಇರ್ತಾರೆ, ಯಜುವೇಂದ್ರ ಚೌಹಾನ್ ಇರ್ತಾರೆ, ಅಕ್ಸರ್ ಪಟೇಲ್ ಇರ್ತಾರೆ, ಜಸ್ಪ್ರೀತ್ ಬುಮ್ರಾ ಇರ್ತಾರೆ, ಭುವನೇಶ್ವರ್ ಕುಮಾರ್ ಇರ್ತಾರೆ, ಹರ್ಷಲ್ ಪಟೇಲ್ ಮತ್ತು ಹರ್ಷದೀಪ್ ಸಿಂಗ್. ಇನ್ನು ಸ್ಟ್ಯಾಂಡ್ ಬೈ ಪ್ಲೇಯರ್ ಆಗಿ ಮೊಹಮ್ಮದ್ ಶಮಿ ಇರ್ತಾರೆ, ಶ್ರೇಯಸ್ ಅಯ್ಯರ್ ಇರ್ತಾರೆ, ರವಿ ಬಿಷ್ಣು ಇರ್ತಾರೆ ಮತ್ತು ದೀಪಕ್ ಚಹರ್ ಇರ್ತಾರೆ. ಇನ್ನು 15 ಜನರ ಏನು ತಂಡವನ್ನು ಆಯ್ಕೆ ಮಾಡಿದ್ದಾರೆ ಬಿ ಸಿ ಸಿ, ಅವರ ಸ್ಟ್ರೆಂತು ಮತ್ತು ವೀಕ್ನೆಸ್ ಅಂತ ನಾವು ನೋಡೋದಾದರೆ, ಈ ಒಂದು ಏಷ್ಯಾ ಕಪ್ನಲ್ಲಿ ಆಡಿದಂತಹ ಬಹುತೇಕ ಆಟಗಾರರು ವರ್ಲ್ಡ್ ಕಪ್ನಲ್ಲಿದ್ದಾರೆ. ಆದರೆ ಅದರ ಜೊತೆಗೆ ಮೇಯ್ನ್ ಪಿಲ್ಲರ್ಗಳಾಗಿ 2 ಜನ ಸೇರಿಕೊಂಡಿರೋದು ಅಂತಂದರೆ ಅದು ಕೂಡ ಫಾಸ್ಟ್ ಬೌಲರ್ಗಳಾಗಿ ಬೂಮ್ರಾ ಮತ್ತು ಹರ್ಷಲ್ ಪಟೇಲ್. ಇವರಿಬ್ಬರು ಇದ್ದಿದ್ರೆ ಏಷ್ಯಾ ಕಪ್ ಆಲ್ಮೋಸ್ಟ್ ಭಾರತದ ಪರವಾಗಿರ್ತಿತ್ತು. ಆದರೆ ಇವರಿಬ್ಬರು ಇಂಜುರಿ ಆಗಿದ್ದರಿಂದಾಗಿ ತಂಡದಿಂದ ಹೊರಗಡೆ ಇದ್ದರು. ಅವರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಒಂದು ಆ ತಂಡದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದರು ಅವರು ಫಿಟ್ನೆಸ್ಸನ್ನು ಕಾಪಾಡ್ಕೊಳ್ಳೋದಕ್ಕೆ. ಸದ್ಯಕ್ಕೆ ಹೇಳಬೇಕು ಅಂತಂದರೆ ರೋಹಿತ್ ಶರ್ಮಾ ಅವರು, ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಸೀರೀಸಲ್ಲಿ ಒಂದು ಮ್ಯಾಚಲ್ಲಿ ಅಂದರೆ ಶ್ರೀಲಂಕಾ ವಿರುದ್ಧ ಒಂದು ಮ್ಯಾಚಲ್ಲಿ ಉತ್ತಮವಾದಂತಹ ಒಂದು ಪರ್ಫಾರ್ಮೆನ್ಸ್ ತೋರಿಸಿದ್ದನ್ನು ಬಿಟ್ಟರೆ ಅಷ್ಟೊಂದು ಹೇಳ್ಕೊಳ್ಳೋಂತಹ ಒಂದು ಪರ್ಫಾರ್ಮೆನ್ಸ್ ಅವರಿಂದ ಬರಲಿಲ್ಲ. ಅದರ ಜೊತೆಗೆ ಕ್ಯಾಪ್ಟನ್ಸಿನಲ್ಲೂ ಕೂಡ ಒಂದು ಒಳ್ಳೆಯತನವನ್ನು ಅಂದರೆ ಒಂದು ಅವ್ರ ಕೆಪಾಸಿಟಿನ ಇಲ್ಲಿ ತೋರಿಸ್ಲಿಲ್ಲ ಅನ್ನೋದು ನನಗನ್ಸಿದ್ದು. ಕೆಲವೊಂದು ಟೈಮಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಆಟಗಾರರ ಮೇಲೆ ತಂಡ ಸೋತಾಗ ಕೆಲವೊಂದಷ್ಟು ತಪ್ಪುಗಳು ನಡೆದಾಗ ರೇಗಾಡಿದ್ದು ಆ ತೀರ ಈ ಥರ ಅಂತ ಒಂದು ಸ್ವಲ್ಪ ರೋಹಿತ್ ಶರ್ಮಾ ಅವರು ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಲಾಸ್ಟ್ ಮ್ಯಾಚಲ್ಲಿ ಶ್ರೀಲಂಕಾ ವಿರುದ್ಧ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ನೀಡಿದ್ರು. ಹೀಗಾಗಿ ಅದೇ ಒಂದು ಪರ್ಫಾರ್ಮೆನ್ಸ್ ವರ್ಲ್ಡ್ ಕಪ್ಪಿಗೂ ಇತ್ತು ಅಂತ ಅಂದರೆ ನಿಜವಾಗಲೂ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಮತ್ತು ಒಬ್ಬ ಪ್ಲೇಯರ್ ಆಗಿ ಕೂಡ ತಂಡಕ್ಕೆ ಮುಖ್ಯವಾಗಿರ್ತಾರೆ. ಇನ್ನು ಕೆ ಎಲ್ ರಾಹುಲ್ ಬಗ್ಗೆ ಅವರು ಮಾತಾಡಬೇಕು ಅಂತಂದರೆ, ಈ ಸೀರೀಸಲ್ಲಿ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸು ರೋಹಿತ್ ಶರ್ಮಾ ಅವ್ರ ಜೊತೆ ಒಂದು ಮ್ಯಾಚಲ್ಲೇನೋ ಅವ್ರದ್ದು ಉತ್ತಮವಾಗಿ ಒಂದು ಪಾರ್ಟ್ನರ್ಶಿಪ್ ಬಂತು. ಅದಾದಮೇಲೆ ಇನ್ನು ವಿರಾಟ್ ಕೊಹ್ಲಿ ಅವ್ರ ಜೊತೆ ಒಂದು ಸ್ವಲ್ಪ ಉತ್ತಮವಾಗಿ ಆಟ ಆಡಿದ್ರು. ಆದರೆ ಅವರಿಂದ ನಾವು ಇನ್ನೂ ಕೂಡ ಉತ್ತಮವಾದಂತಹ ಆಟವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಹಳೆ ರಾಹುಲ್ ಏನಿದ್ರು, ಕೆ ಎಲ್ ರಾಹುಲ್, ಅವರ ಹಳೆ ಒಂದು ಆಟದ ಕದರು ವರ್ಲ್ಡ್ ಕಪ್ಪಲ್ಲಿ ಬರಬೇಕು. ಅವ್ರಿಗೆ ಇನ್ನೂ ಒಂದು ಅಂತಂದರೆ ನೆಕ್ಸ್ಟು ಆಸ್ಟ್ರೇಲಿಯಾ ವಿರುದ್ಧ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ಮತ್ತು 3 ಪಂದ್ಯಗಳು 6 ಪಂದ್ಯಗಳು ಕೂಡ ಅವಕಾಶ ಇರುತ್ತೆ. ಇಲ್ಲಿ ಅವರ ಒಂದು ಏನು ತಪ್ಪು ಮಾಡ್ತಾ ಇದ್ದಾರೆ ಸ್ಕ್ರೀಸಲ್ಲಿ ಅದನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಇದರ ಜೊತೆಗೆ ರಾಹುಲ್ ಅವರು ಒಂದು ಉತ್ತಮವಾದಂತಹ ಒಂದು ಗಮನ ಇಟ್ಟು ಪಿಚ್ನಲ್ಲಿ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ರು ಅಂತಂದರೆ ಇಂಡಿಯಾಕ್ಕೆ ಒಂದು ಬ್ಯಾಟಿಂಗ್ ಬಲ ಅವರು ಅಂತಲೇ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ 3 ಆದಮೇಲೆ ಸೆಂಚುರಿ ಬಂದಿದೆ, ನಿಜವಾಗಲೂ ಖುಷಿಯಾಗಿದೆ. ಅದರ ಜೊತೆಗೆ ಒಂದೆರಡು ಹಾಫ್ ಸೆಂಚುರಿಗಳು ಕೂಡ. ಒಟ್ಟಿನಲ್ಲಿ ಏಷ್ಯಾ ಕಪ್ಪಲ್ಲಿ ಇಂಡಿಯಾ ಪರವಾಗಿ ಮಿಂಚಿದ್ದು ಯಾರು ಅಂತ ಅಂದರೆ ಅದು ವಿರಾಟ್ ಕೊಹ್ಲಿ ಅವರು. ಬ್ಯಾಟಿಂಗ್ನಲ್ಲಿ ಮಾತ್ರ ಒಂದು ಉತ್ತಮವಾದ ಒಂದು ಬ್ಯಾಟಿಂಗ್ ಲೈನಪ್ ಅಂದರೆ ಒಂದು ಬ್ಯಾಟಿಂಗ್ ಅವರ ಪ್ರದರ್ಶನ ಇತ್ತು. ಹಾಗಾಗಿ ತಂಡ ಒಂದು ಒಳ್ಳೆ ಉತ್ತಮವಾದಂತಹ ಮೊತ್ತವನ್ನು ಕೂಡ ಕಲೆಯಾಗ್ತು. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲಿಂದಲೂ ಕೂಡ ಅವರ ಹೆಸರೇ ರನ್ ಮಿಷನ್ ಅಂತ. ಆ ರನ್ ಮಿಷನ್ನು ಈಗ ರನ್ ಮತ್ತು ಕದಿಯೋದಕ್ಕೆ ಶುರು ಮಾಡಿದೆ. ವರ್ಲ್ಡ್ ಕಪ್ಪಲ್ಲೂ ಕೂಡ ಅವರು ಇದೇ ಆಟವನ್ನು ಮುಂದುವರಿಸಿದ್ರೆ ನಿಜವಾಗ್ಲೂ ಭಾರತ ವರ್ಲ್ಡ್ ಕಪ್ ಗೆಲ್ಲೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಇನ್ನು ಸೂರ್ಯಕುಮಾರ್ ಯಾದವ್ ಭಾರತದ ಮಟ್ಟಿಗೆ ಹೇಳೋದಾದರೆ ಇವರು ಕೂಡ ಮಿಸ್ಟರ್ 360. ಆದರೆ ಸ್ವಲ್ಪ ಗಮನ ಕೊಟ್ಟು ಆಡಿದ್ರೆ ನಿಜವಾಗ್ಲೂ ಒಂದು ಲಾಂಗ್ ಇನ್ನಿಂಗ್ಸ್ ಇವರು ಬ್ಯಾಟಿಂದ ಬರಬೇಕು.
ಅವಾಗ ಭಾರತಕ್ಕೆ ಮಿಡಲ್ ಆರ್ಡರ್ನಲ್ಲಿ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ. ಅದಾದಮೇಲೆ ನಾವು ನೋಡೋದಾದರೆ ರಿಷಬ್ ಪಂತ್ ಅವರು ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ತಂಡವನ್ನು ಸೇರಿರೋದು, ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಮ್ಯಾಚನ್ನು ಕೂಡ ಟಿ ಟ್ವೆಂಟಿ ಥರ ಆಡಿದಂತಹ ಖ್ಯಾತಿ ರಿಷಬ್ ಪಂತ್ ಅವ್ರಿಗೆ. ಆದರೆ ಏಷ್ಯಾ ಕಪ್ಪಲ್ಲಿ ಅವರು ಒಂದು ಬ್ಯಾಟಿಂಗ್ ಸ್ಟೈಲ್ನ ನೋಡಿದ್ರೆ, ಅವ್ರ ಬ್ಯಾಟಿಂಗ್ ಆಡಿದಂತಹ ಒಂದು ರೀತಿನ ನೋಡಿದ್ರೆ, ಎಲ್ಲ ಒಂದು ಕಡೆ ರಿಷಬ್ ಪಂತ್ಗಿಂತ ಅನುಭವಿ ದಿನೇಶ್ ಕಾರ್ತಿಕ್ ಅವರಿಗೆ ಚಾನ್ಸ್ ಕೊಡಬೇಕಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನು ಅದೆಲ್ಲ ಬಿಟ್ಟರೆ ಆಸ್ಟ್ರೇಲಿಯಾದಲ್ಲಿ ಆಲ್ಮೋಸ್ಟ್ ಅವ್ರದ್ದೊಂದು ಒಳ್ಳೆ ರೆಕಾರ್ಡ್ಸ್ ಇದ್ದಾವೆ ಅಂತೇಳಿ ಅವರಿಗೆ ಅವಕಾಶ ಕೊಟ್ಟರು ಕೊಡ್ಬೋದು ಆಡುವ 11ರ ಬಳಗದಲ್ಲಿ. ಆದರೆ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ಫಿನಿಷಿಂಗ್ ಬ್ಯಾಟ್ಸ್ಮನ್ ಯಾರಪ್ಪ ಅಂತ ಅಂದರೆ ಈಗ ದಿನೇಶ್ ಕಾರ್ತಿಕ್ ಅವರು. ರಿಷಬ್ ಪಂತ್ ಅವ್ರಿಗಿಂತ ದಿನೇಶ್ ಕಾರ್ತಿಕ್ ಅವರಿಗೆ ಒಂದು ಮಣೆ ಹಾಕೋದು ಒಂದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ರಿಷಬ್ ಪಂತ್ ಅವರು ಒಂದಷ್ಟು ಅನುಭವ ಅನ್ನೋದು ಕೊರತೆ ಇದೆ ಅವರಿಗೆ. ಶ್ರೀಲಂಕಾ ವಿರುದ್ಧ ಲಾಸ್ಟ್ ರನ್ಔಟ್ ಮಾಡುವಂತಹ ಚಾನ್ಸ್ನ ಮಿಸ್ ಮಾಡಿ ತಂಡವನ್ನು ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಭಾರತ ಏಷ್ಯಾ ಕಪ್ಪಿಂದಲೇ ಹೊರಗಡೆ ಬೀಳುವಂತಹ ಒಂದು ತಪ್ಪಾಗಿತ್ತು. ಅಂತಹ ಸಾಕಷ್ಟು ತಪ್ಪುಗಳನ್ನು ರಿಷಬ್ ಪಂತ್ ಅವರು ಮಾಡ್ತಾ ಇರ್ತಾರೆ ವಿಕೆಟ್ ಹಿಂದೆ, ವಿಕೆಟ್ ಕೀಪಿಂಗಲ್ಲಿ, ಮತ್ತು ಬ್ಯಾಟಿಂಗಲ್ಲೂ ಕೂಡ ಅನಾವಶ್ಯಕವಾಗಿ ಬ್ಯಾಟ್ ಇರೋಂತಹ ಒಂದು ಹೊಡೆತಗಳನ್ನು ತಗೊಳೋದಕ್ಕೋಗಿ ಅಲ್ಲೂ ಕೂಡ ಅವರು ಕೈ ಸುಟ್ಕೊಂಡಿರೋದು ಸಾಕಷ್ಟು ಉದಾಹರಣೆಗಳಿದ್ದಾವೆ, ಅವನ್ನೆಲ್ಲ ತಿದ್ದಕೋಬೇಕಾಗತ್ತೆ. ಇನ್ನು ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ಆವಾಗಲೇ ಹೇಳಿದೆ, ಇತ್ತೀಚಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಫಿನಿಷರ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಬ್ಯಾಟಿಂಗು ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗಾಗಿ ದಿನೇಶ್ ಕಾರ್ತಿಕ್ ಅವರಿಗೆ ಮಣೆ ಹಾಕಿರೋದು. ಇನ್ನು ಅವ್ರನ್ನ ಬಿಟ್ಟರೆ ಇನ್ಯಾರು, ಹಾರ್ದಿಕ್ ಪಾಂಡ್ಯ ಫಾಸ್ಟ್ ಬೌಲರ್ ಮತ್ತು ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ಒಂದು ತಗೊಂಡಿರೋದು ಹಾರ್ದಿಕ್ ಪಾಂಡ್ಯ ಅವರು. ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಅಲ್ಲಾದ್ರೂ ಸರಿ, ಬ್ಯಾಟಿಂಗ್ ಅಲ್ಲಾದ್ರೂ ಸರಿ, ತಂಡಕ್ಕೆ ಒಂದು ಆಧಾರವಾಗಿರ್ತಾರೆ. ಅವರನ್ನು ಬಿಟ್ಟರೆ ದೀಪಕ್ ಕೂಡ ಅವರು, ದೀಪಕ್ ಕೂಡ ಅವ್ರಿಗೆ ಏಷ್ಯಾ ಕಪ್ಪಲ್ಲಿ ತೊಗೊಂಡ್ರು, ಆಡೋ 11ರ ಬಳಗದಲ್ಲೂ ಕೂಡ ಚಾನ್ಸ್ ಕೊಟ್ಟರು, ಆದರೆ ಬ್ಯಾಟಿಂಗ್ನಲ್ಲಿ ಫೇಲಾದರು. ಜೊತೆಗೆ ಒಂದೊಂದು ಎರಡೆರಡು ಓವರ್ ಬೌಲಿಂಗ್ ಹಾಕ್ಸ್ಬೋದಿತ್ತು. ಆ್ಯಕ್ಚುಲಿ ಅವರು ಆಲ್ರೌಂಡರು, ಜಡೇಜಾ ಅವರು ಇಂಜುರಿಯಾಗಿ ಏಷ್ಯಾ ಕಪ್ಪಿಂದ ಹೊರಗಡೆ ಹೋದ್ಮೇಲೆ ದೀಪಕ್ ಕೂಡ ಅವರನ್ನು ಚಾನ್ಸ್ ಕೊಟ್ಟು ಅವರನ್ನು ಆಡುವ 11ರ ಬಳಗದಲ್ಲಿ ಕೊಟ್ಟಿದ್ದರು, ತೊಗೊಂಡಿದ್ರು. ಆದರೆ ಒಂದು ನಿರೀಕ್ಷಿತವಾದಂತಹ ಆಟ ಅವರಿಂದ ಬರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸುಧಾರಿಸ್ತಾರಾ, ವರ್ಲ್ಡ್ ಕಪ್ಪಲ್ಲಿ ಕೂಡ ಅವರು ಮಿಂಚ್ತಾರಾ ಅನ್ನೋದು ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇನ್ನು ಅವ್ರನ್ನ ಬಿಟ್ಟರೆ ರವಿಚಂದ್ರನ್ ಅಶ್ವಿನ್ ಅವರು, ಸ್ಪಿನ್ ವಿಭಾಗದಲ್ಲಿ ಅಶ್ವಿನ್ ಅವರು ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಒಂದು ಸ್ವಲ್ಪ ತಂಡಕ್ಕೆ ಒಂದು ಆಧಾರವಾಗಿರ್ತಾರೆ. ಅದಾದ ನಂತರ ಯಜೇಂದ್ರ ಚಹಲ್ ಅವರು, ಬ್ಯಾಟಿಂಗ್ ಅಂತೂ ಝೀರೋ, ಆದರೆ ಬೌಲಿಂಗ್ನಲ್ಲಿ ಕೆಲವೊಂದು ಸಮಯದಲ್ಲಿ ಭಾರತಕ್ಕೆ ಒಂದು ಶಕ್ತಿ ತುಂಬುತ್ತಾರೆ. ಆದರೆ ಫೀಲ್ಡಿಂಗ್ನಲ್ಲಿ ಚಹಲ್ ಅವರು ಸುಧಾರಿಸಬೇಕಾಗಿರೋದು ತುಂಬ ಇದೆ. ಕ್ಯಾಚ್ ತಗೊಳ್ಳೋಂಥವನು ಕೂಡ ಪಿಚ್ ಬಿದ್ದು ಬಾಲ್ ಹಿಡಿಯುವಂತಹ ಗಮನ ಅವ್ರ ಕಡೆ ಇರುತ್ತೆ, ಅದು ಅವ್ರಿಗೊಂದು ಮೈನಸ್ ಪಾಯಿಂಟ್ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನು ಅಕ್ಸರ್ ಪಟೇಲ್ ಅವ್ರಿಗೆ ಒಂದು ಪಂದ್ಯದಲ್ಲಷ್ಟೇ ಏಷ್ಯಾ ಕಪ್ಪಲ್ಲಿ ಚಾನ್ಸ್ ಕೊಟ್ಟಿದ್ದು, ಅವರಿಗೆ ಬ್ಯಾಟಿಂಗು ಮತ್ತು ಬೌಲಿಂಗು ಎರಡೂ ಕೂಡ ಒಂದು ಕೆಪಾಸಿಟಿ ಇದೆ. ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಉತ್ತಮವಾದಂತಹ ಇನ್ನಿಂಗ್ಸ್ ಆಡಿ ತಂಡವನ್ನು ಗೆಲ್ಲಿಸಿದಂತಹ ಉದಾಹರಣೆ ಕೂಡ ಇದೆ. ಇನ್ನು ಬೂಮ್ರಾ ಅವರು ಭಾರತದ ಒಂದು ಮಂಚುಣಿ ವೇಗದ ಬೌಲರು, ಅದರ ಜೊತೆಗೆ ಭುವನೇಶ್ವರ್ ಕುಮಾರ್ ಅವರು ಏಷ್ಯಾ ಕಪ್ಪಲ್ಲಿ ಭುವನೇಶ್ವರ್ ಕುಮಾರ್ ಅವರು ಆಡಿದ್ರು, ಆದರೆ ಅವರ ಅನುಭವಕ್ಕೆ ತಕ್ಕಂತಹ ಒಂದು ಪ್ರದರ್ಶನ ಈ ದುಬೈನಲ್ಲಿ ಬರಲಿಲ್ಲ. ಆದರೆ ಆಸ್ಟ್ರೇಲಿಯಾದಲ್ಲಿ ಒಂದಷ್ಟು ಅವರ ಎಫೆಕ್ಟಿವ್ ಆಗಿರ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಅದಾದ ನಂತರ ಹರ್ಷಲ್ ಪಟೇಲ್, ಹರ್ಷಲ್ ಪಟೇಲ್ ಅವರು ಕೂಡ ಇಂಜುರಿ ಆಗಿದ್ದರು, ಅದಾದ ನಂತರ ಮತ್ತೆ ಫಿಟ್ ಆಗಿದ್ದಾರೆ, ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಆರ್ ಸಿ ಬಿ ಪರವಾಗಿ ಸಾಕಷ್ಟು ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಐ ಪಿ ಎಲ್ನಲ್ಲಿ, ಅದೇ ಒಂದು ಫಾರ್ಮ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲೂ ಕೂಡ ಅವರು ಮುಂದುವರಿಸ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಅದಾದಮೇಲೆ ಹರ್ಷದೀಪ್ ಸಿಂಗ್, ಹರ್ಷದೀಪ್ ಸಿಂಗ್ ಅವರು ಏಷ್ಯಾ ಕಪ್ಪಲ್ಲಿ ಒಂದು ಉತ್ತಮವಾದಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ನೀಡಿದರು, ಅದು ಕೂಡ ಡೆತ್ ಓವರ್ನಲ್ಲಿ ಕಡಿಮೆ ರನ್ನನ್ನು ಕೂಡ ಡಿಫೆಂಡ್ ಮಾಡ್ಕೊಳೋದಕ್ಕೆ ತುಂಬ ಹರಸಾಹಸ ಪಟ್ಟರು. ಆದರೂ ಸಕ್ಸಸ್ ಆಗಲಿಲ್ಲ ಅಂದರೂ ಕೂಡ ಅವರ ಒಂದು ಅವರ ಎಫೆಕ್ಟಲ್ಲಿ ಕಾಣ್ತಾ ಇತ್ತು, ಪರವಾಗಿಲ್ಲ, ಉತ್ತಮವಾದಂತಹ ಆಯ್ಕೆ ಅಂತ ಹೇಳ್ಬೋದು. ಎಸ್, ಅದೇನೇ ಇರಲಿ, ಒಟ್ಟಿನಲ್ಲಿ ಇಷ್ಟು ಜನ 15 ಜನರ ಒಂದು ತಂಡವನ್ನು BCCI ಅನೌನ್ಸ್ ಮಾಡಿದೆ. ನಿಮ್ಮ ಪ್ರಕಾರ BCCI ಅನೌನ್ಸ್ ಮಾಡಿರುವಂತಹ ತಂಡ ಸರಿಯಾಗಿದೆಯಾ, ಅಥವಾ ಯಾರನ್ನು ಡ್ರಾಪ್ ಮಾಡಿ ಮತ್ತೆ ಯಾರಿಗೆ ಮಣೆ ಹಾಕಬೇಕಾಗಿತ್ತು ಅಂತ ನಿಮಗೆ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.